ರಾಜ್ಯದಲ್ಲಿ ಕೋವಿಡ್ 19 ತನ್ನ ಅಟ್ಟಾಸವನ್ನ ಮುಂದುವರಿಸಿದೆ ಆದರೆ ಒಂದು ಸಮಾಧಾನದ ಸಂಗತಿ ಅಂತಂದ್ರೆ ರಾಜ್ಯದಲ್ಲಿ ಇಂದು ಸೋಂಕಿತರ ಸಂಖ್ಯೆಗಿಂತ ಡಿಸ್ಚಾರ್ಜ್ ಆದವರ ಸಂಖ್ಯೆಯೇ ಹೆಚ್ಚಾಗಿತ್ತು ಇದೊಂದು ರೀತಿಯಾಗಿ ಸಮಾಧಾನವನ್ನ ತಂದಿದೆ ಇಂದು ಕರ್ನಾಟಕದಲ್ಲಿ 6259 ಜನ ಸೋಂಕಿತರು ಅಂದ್ರೆ ಪಾಸಿಟಿವ್ ಗಳಾಗಿದ್ದವು ಆದರೆ ಇವತ್ತು ಡಿಸ್ಚಾರ್ಜ್ ಆದವರ ಸಂಖ್ಯೆ 6777 ಅಂದ್ರೆ ರಾಜ್ಯದಲ್ಲಿ ಇದೀಗ ಪಾಸಿಟಿವ್ ಆಗ್ತಾ ಇರುವಂತ ಪ್ರಕರಣಗಳಿಗಿಂತ ನೆಗೆಟಿವ್ ಆಗ್ತಾ ಇರುವಂತ ಪ್ರಕರಣಗಳು ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಂಡು ಡಿಸ್ಚಾರ್ಜ್ ಆಗ್ತಾ ಇರುವಂತ ಪ್ರಕರಣಗಳು ಹೆಚ್ಚಾಗಿದೆ ಎನ್ನುವಂತದ್ದು ಇದೊಂದು ರೀತಿಯಾಗಿ ಸಮಾಧಾನವನ್ನ ತಂದಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು 2035 ಹೊಸ ಪ್ರಕರಣಗಳಾದವು ಅದರಲ್ಲಿ ಇಂದು ಬೆಂಗಳೂರಿನಲ್ಲಿ 2035 ಜನರಿಗೆ ಪಾಸಿಟಿವ್ ಆಯಿತು ಹಾಗೆಯೇ ಅದೇ ರೀತಿ 4274 ಜನ ಡಿಸ್ಚಾರ್ಜ್ ಆದರು ಇದೊಂದು ರೀತಿಯಾಗಿ ಸಮಾಧಾನದ ಸಂಗತಿ ಅಲ್ದಿರ ಮತ್ತೇನ ಅಂತ ಹೇಳಬೇಕು ಹಾಗೆಯೇ ರಾಜ್ಯದಲ್ಲಿ ಇವತ್ತು ಒಟ್ಟು 110 ಜನ ಸಾವಿಗೀಡಾದರೆ ಬೆಂಗಳೂರಿನಲ್ಲಿ 30 ಜನ ಸಾವಿಗೀಡಾಗಿದ್ದಾರೆ ಅದನ್ನ ಹೊರತುಪಡಿಸಿದರೆ ಒಂದಷ್ಟು ಸಮಾಧಾನವನ್ನ ತರುವಂತ ಅಂಕಿ ಅಂಶಗಳ ಹೊರಗಡೆ ಬಂದಿದೆ ಇಂದು ಬೆಂಗಳೂರು ಸುತ್ತಮುತ್ತಲೂ ಕೂಡ ಕೋವಿಡ್ ತನ್ನ ಅಟ್ಟಹಾಸವನ್ನ ಮುಂದುವರಿಸಿದೆ ಇಂದು ಆನೇಕಲ್ ತಾಲೂಕು ಅದೇ ರೀತಿ ನೆಲಮಂಗಲದಲ್ಲೂ ಕೂಡ ಪಾಸಿಟಿವ್ ಪ್ರಕರಣಗಳು ಯಥಾವತ್ತು 50 ಕ್ಕೆ ಮೇಲ್ಪಟ್ಟು ಆನೇಕಲ್ ತಾಲೂಕಿನಲ್ಲಿ ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಒಟ್ಟು 64 ಪಾಸಿಟಿವ್ ಪ್ರಕರಣಗಳಾಗಿವೆ ಅಲ್ಲಿಗೆ 1700 ಪಾಸಿಟಿವ್ ಪ್ರಕರಣಗಳಾದಂತಾಯಿತು ಜೊತೆಗೆ ಇಲ್ಲೂ ಕೂಡ ಒಂದಷ್ಟು ಸಮಾಧಾನ ಇದೆ ಇದರಲ್ಲಿ 1700 ಪ್ರಕರಣಗಳಲ್ಲಿ 735 ಜನ ಇದುವರೆಗೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಆಸ್ಪತ್ರೆಗಳಲ್ಲೇ 800 ಜನ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಇಂದು ಕೂಡ ಓರ್ವ ಮೃತಪಡುವುದರ ಒಂದಿಗೆ ಆನೇಕಲ್ ತಾಲೂಕಿನಲ್ಲಿ 50 ಜನ ಮೃತಪಟ್ಟಂತಾಗಿದೆ ಅಲ್ಲಿಗೆ ಅರ್ಧ ಶತಕದ ಜನ ಇಲ್ಲಿ ಮೃತಪಟ್ಟಿದ್ದಾರೆ ಅಂತ ತಿಳಿಸ್ತಾ ಇದೆ ಇನ್ನು ಆನೇಕಲ್ ತಾಲೂಕಿನಲ್ಲಿ ಇಂದೂ ಕೂಡ ಎಂದಿನಂತೆ ಚಂದಾಪುರ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳಾಯಿತು ಅಂದ್ರೆ 26 ಪಾಸಿಟಿವ್ ಪ್ರಕರಣಗಳಾಗಿದೆ ಹಾಗೆಯೇ ನಗರಸಭೆಯಾಗಿರುವಂತಹ ಹೆಬ್ಬಗೋಡಿಯಲ್ಲಿ 12 ಪಾಸಿಟಿವ್ ಪ್ರಕರಣಗಳಾಗಿವೆ ಅದನ್ನ ಹೊರತುಪಡಿಸಿದರೆ ಹತ್ತಿಬಲೆಯ ಪುರಸಭೆಯ ವ್ಯಾಪ್ತಿಯಲ್ಲಿ 5 ಪಾಸಿಟಿವ್ ಪ್ರಕರಣಗಳಾಗಿದೆ ಅದನ್ನ ಹೊರತುಪಡಿಸಿದರೆ ಮಹತ್ತಲಿಂಗಾಪುರ ಮತ್ತು ಬರಸೂರು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳ ವ್ಯಾಪ್ತಿಯಲ್ಲಿ ತಲಾ 4 ಪಾಸಿಟಿವ್ ಪ್ರಕರಣಗಳಾಗಿದ್ದರೆ ಸರ್ಜಾಪುರ ಹಾಗೆ ಗುಡ್ಡಹಟ್ಟಿ ಹಾಗೂ ಜಿಗಡಿ ಪುರಸಭೆಯ ವ್ಯಾಪ್ತಿಯಲ್ಲಿ ತಲಾ 3 ಪಾಸಿಟಿವ್ ಪ್ರಕರಣಗಳಾಗಿದೆ ಹಾಗೆ ಆದೇಕಲ್ ಪುರಸಭೆಯಲ್ಲಿ 2 ಪಾಸಿಟಿವ್ ಪ್ರಕರಣಗಳಾಗಿವೆ ಆರಗದ್ದೆಯಲ್ಲಿ 1 ಪಾಸಿಟಿವ್ ಮತ್ತು ಇಡ್ಲವಾಡಿಯಲ್ಲಿ ಮತ್ತೊಂದು ಪಾಸಿಟಿವ್ ಆಗಿದೆ ಅಲ್ಲಿಗೆ 64 ಪಾಸಿಟಿವ್ ಪ್ರಕರಣಗಳು ಆರೇಕಲ್ ತಾಲೂಕಿನಾದ್ಯಂತ ಆಗಿವೆ ಇದರಲ್ಲಿ ಓರ್ವ ಮೃತಪಡುವುದರ ಒಂದಿಗೆ ಸಾವಿನ ಸಂಖ್ಯೆ 50 ಏರಿದೆ ಇನ್ನು 1700 ರೋಗಿಗಳ ಪೈಕಿ 801 ಜನ ಇನ್ನೂ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಅಲ್ಲಿಗೆ 731 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಒಂದಷ್ಟು ಅಂಕಿ ಅಂಶಗಳು ಬೆಚ್ಚಿ ಬೀಳಿಸ್ತಾ ಇದೆ ಇದನ್ನ ಹೊರತುಪಡಿಸಿದರೆ ಖಂಡಿತವಾಗಲೂ ಕೂಡ ಆನೇಕಲ್ ತಾಲೂಕಿನಲ್ಲಿನ ಆರೋಗ್ಯ ಅಧಿಕಾರಿಗಳು ಅಥವಾ ತಾಲೂಕು ದಂಡಾಧಿಕಾರಿಗಳು ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಆರೋಗ್ಯಕ್ಕೆ ನಾವು ಒಂದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಅಂಕಿ ಅಂಶಗಳು ತಿಳಿಸ್ತಾ ಇದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ